ಗುಡ್ ಮಾರ್ನಿಂಗ್ ಗೈಸ್. ಸೊ ನಾನು ಋಷಿಕೇಶಿಂದ ಸಿಮ್ಲಾಗೆ ಬಂದೀನಿ. ಸೊ ಸಿಮ್ಲಾ ಬಸ್ ಸ್ಟಾಪಿಂದ ಹೋಟೆಲ್ ತನಕ ವಾಕ್ ಮಾಡ್ಕೊಂಡು ಹೊಂಟೀನಿ. ದೇರ್ ವಾಸ್ ಅ ಸ್ಟೀಪ್ ಕ್ಲೈಂಬ್ ಮಾಲ್ ಹಿಡ್ದೈತಿ. ಇನ್ನೂ ಹೋಟೆಲ್ ಮುಟ್ಟಿಲ್ಲ. ಬ್ಯಾಗರ 8-10 ಕೆ ಜಿ ಐತಿ. ಅಲ್ಲೂ ಒಂದು ಹಿಂದ್ಗಡೆ ಸ್ಟೆಪ್ಸ್ ಹತ್ತಿ ಮ್ಯಾಗ್ ಬರೋದಿತ್ತು, ಸ್ಟೀಪ್ ಕ್ಲೈಂಬ್ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಯಾಕಂದ್ರೆ ಇಷ್ಟು ಟಯರ್ಡ್ ಆಗಿತ್ತಲ್ಲ, ಬೇಸರ ಆಯ್ತು. ಸೊ ಟ್ರಾವೆಲಿಂಗ್ ಅಂದರೆ ಇಟ್ ಈಸ್ ನಾಟ್ ಆಲ್ವೇಸ್ ಅ ಕೇಕ್ ವಾಕ್. ಸ್ವಲ್ಪ ತ್ರಾಸ ಆಕತಿ, ಬಟ್ ಏನು ಟ್ರಾವೆಲ್ ಮಾಡೋದು ಎಷ್ಟು ನಿಮ್ಮ ಒಳಗಡೆ ಕೀಡಾ ಐತಿ ಅದ್ರ ಮ್ಯಾಗ ಬಾಕಿಯೆಲ್ಲ ಡಿಸೈಡ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್, ಟ್ರಾವೆಲಿಂಗ್ ಈಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್, ಇಟ್ ಈಸ್ ಅಬೌಟ್ ಜರ್ನಿ ಆ್ಯಸ್ ವೆಲ್. ಜರ್ನಿನಿ ಎಂಜಾಯ್ ಮಾಡೋದು, ಮಾರ್ನಿಂಗ್ ಮಸ್ತ್ ವಾಕ್ ಆತಂತ ತಿಳ್ಕೊಳ್ಳೋದು. ಆ್ಯಕ್ಚುಲಿ ಏನೋ ಬಸ್ಸಿಂದ ಇಳಿದಾಗ ಒಂದು ಸ್ವಲ್ಪ ಗಂಟಲು ಕೆರ್ಸಾಕತ್ತಿತ್ತು. ಅಲ್ಲಲ್ಲ, ಕೊರೋನಾ ಅಲ್ಲ, ಕೊರೋನಾ ಸಂಬಂಧ ಅಲ್ಲ, ಸ್ವಲ್ಪ ರಾತ್ರಿ ಅದು ಎಸಿಡಿಟಿ ಆಗಿ ಅದು ತಿಂದು ಎಸಿಡಿಟಿ ಆಗಿ ಸ್ವಲ್ಪ ತ್ರಾಸಾಗಿತ್ತು. ಸೊ ಬೆಳಗ್ಗೆ ಎದ್ದ ಇನ್ನೂ ಇತ್ತು. ಆ ಏನು ಸ್ಟೆಪ್ಸ್ ಕ್ಲೈಂಬ್ ಮಾಡಿದ್ನಲ್ಲ, ಎಲ್ಲ ಡರ್ಕಿ ಬಂದು ಎಲ್ಲ ಗ್ಯಾಸ್ ಕಿತ್ತು ಹೋತು. ನೌ ಐ ಆಮ್ ಪ್ರಟಿ ಮಚ್ ಪರ್ಫೆಕ್ಟ್. ಸೊ ದೇರ್ ಈಸ್ ಪಾಸಿಟಿವಿಟಿ ಇನ್ ಎವ್ರಿಥಿಂಗ್. ಮೋಸ್ಟ್ಲಿ ಟ್ಯಾಕ್ಸಿ ಇದ್ದಾಗ ನಾನು ಅಥವಾ ಏನರ ವೆಹಿಕಲ್ದಾಗ ಹೋಗಿದ್ದರೆ ಏನಾಗಿತ್ತು ಗೊತ್ತಿಲ್ಲ. ಎಸ್, ಸೊ ದಟ್ಸ್ ವಾಟ್ ಈಸ್ ಟ್ರಾವೆಲಿಂಗ್. ಹೋಟೆಲ್ ಚೆಕ್ ಇನ್ ಆಯಿತು. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಲ್ಲೊಂದು ಮಾಲ್ ರೋಡ್ ಅಂತ ಐತಿ. ಸೊ ಮಾಲ್ ರೋಡ್ ಅಂತಂದ್ರೆ ಇಟ್ಸ್ ಲೈಕ್ ಅ ಮಾರ್ಕೆಟ್ ಪ್ಲೇಸ್. ಸೊ ಎಲ್ಲ ನಾರ್ಮಲಿ ನೀವು ಎನಿ ಹಿಲ್ ಸ್ಟೇಷನ್ ಹೋಗ್ರಿ, ಅಲ್ಲಿ ಮಾಲ್ ರೋಡ್ ಅಂತ ಇರುತ್ತೆ. ಸೊ ಮಾಲ್ ರೋಡ್ ಈಸ್ ಬೇಸಿಕಲಿ ಮಾರ್ಕೆಟ್ ಏರಿಯಾ. ಸೊ ಅಲ್ಲಿ ಹೊಂಟೀನಿ. ಸೊ ಜಸ್ಟ್ ಐ ಆಮ್ ವಾಕಿಂಗ್, ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್. ಸಂಬಡಿ ಟೋಲ್ಡ್ ಮಿ ದಟ್ ಯು ಹ್ಯಾವ್ ಟು ಕ್ಲೈಂಬ್ ದಿಸ್. ಆಲ್ರೆಡಿ ಬೆಳಿಗ್ಗೆ ಸಿಕ್ಕಾಪಟ್ಟೆ ವಾಕ್ ಆಗೈತಿ, ಬಟ್ ಸ್ಟಿಲ್ ದಿಸ್ ಈಸ್ ದ ಓನ್ಲಿ ವೇ. ಸೊ ಓ, ಸೊ ಅಲ್ಲೆಲ್ಲ ಮ್ಯಾಗ ಹೋಗ್ಬೇಕು. ಲೆಟ್ ಸಿ. ಹಾ, ನಮಗೆ ಅಷ್ಟು ಅಡ್ಡಾಡಿ ರೂಢಿ ಇಲ್ಲ. ಸೊ ಸ್ವಲ್ಪ ಅಡ್ಡಾಡಿದ್ರೆ ಏರಿದ್ರೆ ಮಳೆ ಹಿಡಿದೈತಿ. ಸಿಟಿ ಲೈಫ್, ಸೋಫಾ, ಟಿವಿ, ಲಿಫ್ಟ್, ಕಾರ್. ಸೊ ಬಟ್ ದಿಸ್ ಈಸ್ ದ ರಿಯಾಲಿಟಿ. ಭಾಯ್ ಮಾಲ್ ರೋಡ್ ಎಸ್ ರೈಟ್ ಜಾನ, ಭಾಯ್ ಮಾಲ್ ರೋಡ್ ರೈಟ್ ಜಾನ. ಓಕೆ, ಸೊ ಇನ್ನೂ ಏರಾಗತ್ತೀನಿ, ಕ್ಲೈಂಬಿಂಗ್ ಮಾಡತ್ತೀನಿ. ಬಟ್ ಗಾಟ್ ಅ ನೈಸ್ ವ್ಯೂ, ಬ್ಯೂಟಿಫುಲ್ ವ್ಯೂ. ಟೆಂಪರೇಚರ್ ಇಸ್ ಕೂಲ್, ಲೈಕ್ ಸೇ 20 degrees, 18-20 degrees, ನಾಟ್ ಮೋರ್ ದೆನ್ ದ್ಯಾಟ್. ಸ್ಟಿಲ್ ಕ್ಲೈಂಬಿಂಗ್, ನಾನು ನೋಡಾಕತ್ತೈತಿ ಇನ್ನು ಎಷ್ಟು ಮರೆ ಅಂತೇಳಿ. ಬಟ್ ಈ ಅಜ್ಜಿ ಇರಾಗತ್ತಪ್ಪ ಇನ್ಸ್ಪಿರೇಷನ್. ಈ ಥರ ವ್ಯೂ ಐತಿ. ಸೊ ಮಾಲ್ ರೋಡ್ ಈಸ್ ಟೋಟಲಿ ಆನ್ ದ ಟಾಪ್. ಇನ್ನು ಕ್ಲೈಮ್ ಮಾಡ್ಬೇಕು ನಾನು. ಬಟ್ ವ್ಯೂ ಈಸ್ ಬ್ಯೂಟಿಫುಲ್.
चलो आई एम टायर्ड एंड आई एम टेकिंग ए ब्रेक नाउ। गाइस दिस इज द व्यू दैट इज वर्थ वॉचिंग। जबरदस्ती हुई थी। दिस इज शिमला। फाइनली आफ्टर क्लाइंबिंग सेवरल स्टेप्स एंड वॉकिंग आई केम टू मॉल रोड। इध मॉल रोड सो खाली ऐति कोरोना। सो कोरोना टाइम में ट्रैवल मोदू कोरोना रिस्क इज वन थिंग। सो यू वोंट हैव दैट पीपल एंड द वाइब। सो दैट्स द नेगेटिव पॉइंट। पॉजिटिव पॉइंट इज दैट यू डोंट हैव टू स्टैंड इन द क्यू एनीवेयर। ये टेंपल होगो यावदे टूरिस्ट प्लेस होगो देयर आर नॉट सो मेनी टूरिस्ट। सो यू गेट टू ईजिली गो वेर एवर यू वॉन्ट टू गो विदाउट मच स्ट्रगल। सो इदे मॉल रोड नोड़ी। राइट टाइम सम इवेंट इज गोयिंग ऑन बिकॉज टुडे इज हिमाचल डे सेलेब्रेशन 15th एप्रिल। आई डिड नॉट प्लान दिस जस्ट इट इज कोइंसिडेंस। I think there is a parade or something. I think it's a very big celebration. The church here. Indian flag. Bharat Mata ki Jai. ಇಲ್ಲಿ ಪಹಾಡಿ ಜನ ಇಷ್ಟು ಸ್ಟ್ರಾಂಗ್ ಇರ್ತಾರಲ್ಲ, ಎವ್ರಿಥಿಂಗ್ ದೇ ಕ್ಯಾರಿ ಇನ್ ದೇರ್ ಬ್ಯಾಕ್, ಯಾಕಂದ್ರೆ ರೋಡ್ಸ್ ಫೆಸಿಲಿಟಿ ಇರೋಂಗಿಲ್ಲ. ಕಾಟ್ ಬೆಡ್ ಎಲ್ಲನೂ ಡುಬ್ಬದ ಮ್ಯಾಗ ಹೊತ್ಕೊಂಡು ಹಾಕಾರ. ಇನ್ಸ್ಪೆಕ್ಷನ್ ಕ್ವಾರ್ಟರ್ ಐತಿ ಆ್ಯಂಡ್ ಅಣ್ಣವ್ರು ಇನ್ಸ್ಪೆಕ್ಟ್ ಮಾಡಕತ್ತಾರ. ಲೈಕ್ ಸಿನ್ಸ್ ಲಾಸ್ಟ್ ಒನ್ ಅವರ್ ನಾನು ಹೋಗೋತ್ನಾಗು ಇಲ್ಲೇ ಕೂತಿತ್ತು, ಈಗ ಇಲ್ಲೇ ಐತಿ. ಸೊ ಇಸ್ ಇನ್ಸ್ಪೆಕ್ಟಿಂಗ್ ದ ಇನ್ಸ್ಪೆಕ್ಷನ್